ಗೈಸ್, ನನ್ನ ಹತ್ರ 2018 ಕ್ವಶನ್ ಪೇಪರ್ ಬಂದಿದೆ. ಇದರಲ್ಲಿ ಒಂದ್ 6 ಮಾರ್ಕ್ಸ್ ಕ್ವಶನ್ ಕೇಳಿದ್ದಾನೆ. ಏನಂತ ಕ್ವಶನ್ ಕೇಳಿದಾನೆ ಗೊತ್ತಾ? ಒಂದ್ 6 ಪಾಯಿಂಟ್ಸ್ ಕೊಟ್ಟಿದ್ದಾನೆ. ಎ ಬಿ ಸಿ ಡಿ ಇ ಎಫ್ ಅಂತ 6 ಪಾಯಿಂಟ್ಸ್ ಕೊಟ್ಟಿದ್ದಾನೆ. ಈ ಪಾಯಿಂಟ್ಸ್ ಅಲ್ಲಿ ಯಾವ್ದು ಅಗ್ರಿಕಲ್ಚರ್ ಇನ್ಕಮ್, ಯಾವ್ದು ನಾನ್ ಅಗ್ರಿಕಲ್ಚರ್ ಇನ್ಕಮ್, ಮತ್ತೆ ಯಾವ ರೀಸನ್ ಗೆ ಅದು ಅಗ್ರಿಕಲ್ಚರ್ ನಾನ್ ಅಗ್ರಿಕಲ್ಚರ್ ಅಂತ ಹೇಳುದು. ನಾನು ಒಂದೊಂದೇ ಪಾಯಿಂಟ್ ನ ಓದ್ತೀನಿ, ನೀವು ಒಂದೊಂದೇ ಪಾಯಿಂಟ್ ನ ಕೇಳಿಸ್ಕೊಂಡು ಕ್ಲೀನ್ ಆಗಿ ಆನ್ಸರ್ ಅನ್ನ ಕೊಡಬೇಕು. ಓಕೆನಾ? ಈಗ ನಾನು ಅಗ್ರಿಕಲ್ಚರ್ ಆದ್ರೆ ಅಗ್ರಿಕಲ್ಚರ್ ಅಂತ ಬರೀತೀನಿ, ನಾನ್ ಅಗ್ರಿಕಲ್ಚರ್ ಆದ್ರೆ ನಾನ್ ಅಗ್ರಿಕಲ್ಚರ್ ಅಂತ ಬರೀತೀನಿ. ಈಗ ಪಾಯಿಂಟ್ ನಂಬರ್ ಎ ಗೆ ಆನ್ಸರ್, ಬಿ ಗೆ, ಸಿ ಗೆ, ಡಿ ಗೆ, ಇ ಗೆ, ಎಫ್ ಗೆ. ಓಕೆನಾ? ಅಗ್ರಿಕಲ್ಚರ್, ನಾನ್ ಅಗ್ರಿಕಲ್ಚರ್. ಓಕೆನಾ? ಸೊ ಕ್ವಶನ್ ನಾನು ಡಿಸ್ಪ್ಲೇ ಮಾಡಿರ್ತೀನಿ, ಕ್ಲೀನ್ ಆಗಿ ನೋಡ್ಬೋದು. ಫಸ್ಟ್ ಪಾಯಿಂಟ್, ಸ್ಟೇಟ್ ವೆದರ್ ದ ಫಾಲೋಯಿಂಗ್ ಆರ್ ಅಗ್ರಿಕಲ್ಚರ್ ಆರ್ ನಾನ್ ಅಗ್ರಿಕಲ್ಚರ್. ಫಸ್ಟ್ ಪಾಯಿಂಟ್, ಇನ್ಕಮ್ ಫ್ರಮ್ ಸಪ್ಲೈ ಆಫ್ ವಾಟರ್ ಫಾರ್ ಅಗ್ರಿಕಲ್ಚರಲ್ ಪರ್ಪಸ್. ನಾನು ಆವಾಗ್ಲೇನೆ ಹೇಳಿದೆ, ಏನಂತ, ಏನಾದ್ರೂ ಒಬ್ಬ ವ್ಯಕ್ತಿ ವಾಟರ್ ನ, ಓಕೆನಾ, ಅಗ್ರಿಕಲ್ಚರ್ಗೆ ಅಂತ ಹೇಳಿ ನೀರನ್ನ ಸರಬರಾಜು ಮಾಡ್ತಾ ಇತ್ತು, ಆ ನೀರು ಸರಬರಾಜಿಂದ ಅವ್ರಿಗೆ ಏನಾದ್ರೂ ಇನ್ಕಮ್ ಬಂದಿದ್ರೆ ನಾವು ಅದನ್ನ ನಾನ್ ಅಗ್ರಿಕಲ್ಚರ್, ಅದು ಅಗ್ರಿಕಲ್ಚರ್ ಇನ್ಕಮ್ ಆಗೋದಿಲ್ಲ. ಸೊ ಅದಕ್ಕೆ ಇದನ್ನ ನಾನು ಏನಂತ ಕರಿತೀನಿ, ನಾನ್ ಅಗ್ರಿಕಲ್ಚರ್ ಅಂತ ಕರಿತೀನಿ. ಕ್ಲಿಯರಾ? ಅರ್ಥ ಆಯ್ತಾ? ಓಕೆ. ಎರಡನೇ ಪಾಯಿಂಟ್, ಪ್ರಾಫಿಟ್ ಆನ್ ಸೇಲ್ ಆಫ್ ಅಗ್ರಿಕಲ್ಚರಲ್ ಲ್ಯಾಂಡ್ ಅಂತ ಇದೆ. ನೋಡಿ, ಅಗ್ರಿಕಲ್ಚರಲ್ ಲ್ಯಾಂಡ್ ಇದೆ, ನಾನು ಅದನ್ನ ಮಾರ್ಬಿಟ್ಟಿದ್ದೀನಿ, ಮಾರ್ ಬಂದಿರೋದ್ರಲ್ಲಿ ಲಾಭನ ನಾನು ಅಗ್ರಿಕಲ್ಚರ್ ಇನ್ಕಮ್ ಅಂತ ಕರೀತೇನೆ. ಅಗ್ರಿಕಲ್ಚರ್ ಲ್ಯಾಂಡ್ ನೀನು ಉಳಿಸ್ಕೊಂಡು ಅದರಲ್ಲಿ ಅಗ್ರಿಕಲ್ಚರಲ್ ಆಪರೇಷನ್ ಮಾಡಿದ್ರೆ ಮಾತ್ರ ಇನ್ಕಮ್ ಬರುತ್ತೆ. ನೀನು ಇರೋ ಅಗ್ರಿಕಲ್ಚರ್ ಲ್ಯಾಂಡ್ ನ ಪ್ರಾಫಿಟ್ ಮಾರಿದ್ರೆ ಅದು ಯಾವ ರೀತಿ ಅಗ್ರಿಕಲ್ಚರ್ ಇನ್ಕಮ್ ಆಗುತ್ತೆ? ಖಂಡಿತ ಆಗಲ್ಲ. ಸೊ ಇದು ಕೂಡ ನಿಮಗೆ ಏನಾಗುತ್ತೆ, ನಾನ್ ಅಗ್ರಿಕಲ್ಚರಲ್ ಇನ್ಕಮ್ ಆಗುತ್ತೆ. ಇನ್ ಎರಡನೇ ಪಾಯಿಂಟ್ ಆಯ್ತು. ಮೂರನೇ ಪಾಯಿಂಟ್, ಇನ್ಕಮ್ ಫ್ರಮ್ ಫಾರ್ಮ್ ಹೌಸ್ ಸಿಚುಯೇಟೆಡ್ ಇನ್ ಅಗ್ರಿಕಲ್ಚರಲ್ ಲ್ಯಾಂಡ್ ಅಂತ ಇದೆ. ನಾನು ಆವಾಗ್ಲೇ ಹೇಳಿದೀನಿ, ವಾಟ್ ಈಸ್ ಅಗ್ರಿಕಲ್ಚರ್ ಇನ್ಕಮ್ ಅಂದ್ರೆ ಎನಿ ರೆಂಟ್ ಆರ್ ರೆವಿನ್ಯೂ ಡಿರೈವ್ ಫ್ರಮ್ ಲ್ಯಾಂಡ್ ಸಿಚುಯೇಟೆಡ್ ಇನ್ ಇಂಡಿಯಾ ಯೂಸ್ ಫಾರ್ ಅಗ್ರಿಕಲ್ಚರಲ್ ಪರ್ಪಸ್, ಅಥವಾ ಎನಿ ಇನ್ಕಮ್ ಫ್ರಮ್ ಫಾರ್ಮ್ ಹೌಸ್ ಅಂತ ಹೇಳಿದೀನಿ. ಹೌದಾ? ಸಿಚುಯೇಟೆಡ್ ಇನ್ ಅಗ್ರಿಕಲ್ಚರಲ್ ಲ್ಯಾಂಡ್, ಸಿ ಅದನ್ನ ತೋಟದ ಮನೆ ಅಂತ ಹೇಳ್ತೀವಿ. ಆ ತೋಟದ ಮನೆಯಿಂದ ಯಾವುದಾದ್ರೂ ಇನ್ಕಮ್ ಬಂದಿದ್ರೆ ನಾವು ಅದನ್ನ ಏನಂತ ಕರಿತೀವಿ, ಅಗ್ರಿಕಲ್ಚರಲ್ ಇನ್ಕಮ್ ಅಂತ ಕರಿತೀವಿ. ಕರೆಕ್ಟಾ? ಈಗ ಮೂರನೇ ಪಾಯಿಂಟ್ ಮುಗೀತು. ನಾಲ್ಕನೇ ಪಾಯಿಂಟ್ ಏನಂತೆ, ಇಂಟ್ರೆಸ್ಟ್ ರಿಸೀವ್ ಫ್ರಮ್ ಲೋನ್ ಗಿವನ್ ಟು ಫಾರ್ಮರ್ ಫಾರ್ ಅಗ್ರಿಕಲ್ಚರಲ್ ಪರ್ಪಸ್. ಒಬ್ಬ ರೈತನಿಗೆ ಅಗ್ರಿಕಲ್ಚರ್ಗೆ ಅಂತ ನಾನು ಸಾಲ ಕೊಟ್ಟಿದ್ದೀನಿ, ಆ ಕೊಟ್ಟಿರೋ ಸಾಲಕ್ಕೆ ಬಡ್ಡಿ ನಾನ್ ತಗೊಂಡ್ರೆ ನನಗೆ ಆ ಬಡ್ಡಿ ಇನ್ಕಮ್ ಅಗ್ರಿಕಲ್ಚರ್ ಇನ್ಕಮ್ ಆಗುತ್ತಾ? ಇಂಟ್ರೆಸ್ಟ್ ಇನ್ಕಮ್ ಖಂಡಿತ ಅಗ್ರಿಕಲ್ಚರ್ ಆಗಲ್ಲ, ಅದನ್ನ ನಾನ್ ಅಗ್ರಿಕಲ್ಚರಲ್ ಇನ್ಕಮ್ ಅಂತ ಕರಿತೀನಿ. ಐದನೇ ಪಾಯಿಂಟ್ ನೋಡೋಣ, ಇನ್ಕಮ್ ಫ್ರಮ್ ಲ್ಯಾಂಡ್ ಯೂಸ್ಡ್ ಫಾರ್ ಅಗ್ರಿಕಲ್ಚರಲ್ ಪರ್ಪಸ್ ಬೈ ದ ಓನರ್ ಅಂತ ಹೇಳ್ತಿದ್ರೆ ವೆರಿ ಕ್ಲಿಯರ್. ಇನ್ಕಮ್ ಫ್ರಮ್ ಲ್ಯಾಂಡ್ ಯೂಸ್ಡ್ ಫಾರ್ ಅಗ್ರಿಕಲ್ಚರಲ್ ಪರ್ಪಸ್, ಅದು ಓನರೇ ಯೂಸ್ ಮಾಡಬೇಕು ಅಂತ ಏನು ಇಲ್ಲ. ಆ ಓನರ್ ಬೇರೆಯವ್ರಿಗೆ ಏನಾದ್ರು ಲೀಸ್ ಕೊಟ್ಟಿದ್ರು, ಓಕೆನಾ, ಆ ಲೀಸ್ ಅಮೌಂಟ್ ಓನರ್ ಬಂದ್ರು ಅದು ಕೂಡ ಅಗ್ರಿಕಲ್ಚರ್ ಆಗುತ್ತೆ. ಟೋಟಲ್ ಆಗಿ ಆ ಅಗ್ರಿಕಲ್ಚರಲ್ ಲ್ಯಾಂಡ್ ಅನ್ನ ಅಗ್ರಿಕಲ್ಚರಲ್ ಪರ್ಪಸ್ ಗೆ ಯೂಸ್ ಮಾಡಿರ್ಬೇಕು. ಹೌದಾ? ಇದನ್ನ ನಾವ್ ಏನಂತ ಹೇಳ್ತೀವಿ, ಅಗ್ರಿಕಲ್ಚರ್ ಇನ್ಕಮ್ ಅಂತ ಕರಿತೀವಿ. ಓಕೆನಾ? ಐದ್ ಮಾರ್ಕ್ಸ್ ಬಂತು. ಈಗ ಆರನೇ ಮಾರ್ಕ್ಸ್ ಪಾಯಿಂಟ್, ಓಕೆನಾ, ಸ್ಯಾಲರಿ ರಿಸೀವ್ ಬೈ ಎನ್ ಎಂಪ್ಲಾಯಿ ಆಫ್ ಎ ಕಂಪನಿ ಎಂಗೇಜ್ಡ್ ಇನ್ ಅಗ್ರಿಕಲ್ಚರಲ್ ಆಪರೇಷನ್ಸ್. ಸಿ, ನಾನು ಒಬ್ಬ ಎಂಪ್ಲಾಯಿ, ನಾನು ಎಲ್ಲಿ ಕೆಲಸ ಮಾಡ್ತಾ ಇದ್ದೀನಪ್ಪ ಅಂದ್ರೆ ಒಂದು ಫಾರ್ಮ್ ಹೌಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ಒಂದು ಅಗ್ರಿಕಲ್ಚರಲ್ ಫಾರ್ಮ್ ಹೌಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಓಕೆನಾ? ನಾನು ಅಗ್ರಿಕಲ್ಚರಲ್ ಲೇಬರ್ ಅಷ್ಟೇ. ನಾನೇನಾದ್ರೂ ಸ್ಯಾಲರಿ ತಗೊಂಡ್ರೆ ಆ ಫಾರ್ಮರ್ ಇಂದ
ಆ ಫಾರ್ಮರ್ ಕೊಟ್ಟಿರತಕ್ಕಂತ ಸ್ಯಾಲರಿ ನನಗೆ ಅಗ್ರಿಕಲ್ಚರ್ ಇನ್ಕಮ್ ಆಗೋದಿಲ್ಲ ಅರ್ಥ ಆಗ್ತಿದೆ ಎಂತ ಇನ್ಕಮ್ ಆಗುತ್ತೆ ಸ್ಯಾಲರಿ ಇನ್ಕಮ್ ಆಗುತ್ತೆ ಈಗ ಫಾರ್ ಎಕ್ಸಾಂಪಲ್ ಒಂದು ದೊಡ್ಡದೊಂದು ಕಾಫಿ ಎಸ್ಟೇಟ್ ಇದೆ ಅಥವಾ ಟೀ ಎಸ್ಟೇಟ್ ಇದೆ ರಬ್ಬರ್ ಪ್ಲಾಂಟ್ ಇದೆ ರಬ್ಬರ್ ಎಸ್ಟೇಟ್ ಇದೆ ನಾನು ಅದರಲ್ಲಿ ಎಂಪ್ಲಾಯಿ ಓಕೆನಾ ಆ ದೊಡ್ಡ ಯಾರು ಆ ಫಾರ್ಮರ್ ಇದ್ದಾರೆ ಆ ಓನರ್ ಇದ್ದಾರೆ ಆ ಅಗ್ರಿಕಲ್ಚರ್ ಲ್ಯಾಂಡ್ ಓನರ್ ನನಗೆ ಸ್ಯಾಲರಿ ಕೊಟ್ಟರೆ ನಾನು ಅದನ್ನ ಅಗ್ರಿಕಲ್ಚರ್ ಇನ್ಕಮ್ ಅಂತ ತಗೊಳ್ಳಕ ಆಗುತ್ತಾ ಖಂಡಿತ ಸಾಧ್ಯ ಇಲ್ಲ ಅದಕ್ಕೋಸ್ಕರ ಆರ್ನೇ ಪಾಯಿಂಟ್ ಕೂಡ ಏನಾಗುತ್ತೆ ನಾನ್ ಅಗ್ರಿಕಲ್ಚರಲ್ ಇನ್ಕಮ್ ಆಗುತ್ತೆ ನೋಡಿ ಜಸ್ಟ್ ಅಗ್ರಿಕಲ್ಚರ್ ನಾನ್ ಅಗ್ರಿಕಲ್ಚರ್ ಅಂತ ಬರೆಯೋದಕ್ಕೆ ನಿಮಗೆ ಎಷ್ಟು ಮಾರ್ಕ್ಸ್ ಬರ್ತಾ ಇದೆ 6 ಮಾರ್ಕ್ಸ್ ಬರ್ತಾ ಇದೆ ಕ್ಲಿಯರಾ ಸೋ ಇದು 2018 ನಲ್ಲಿ 6 ಮಾರ್ಕ್ಸ್ ಗೆ ಕೇಳತಕ್ಕಂತ ಕ್ವೆಶ್ಚನ್ सो इवत्तु कंप्लीट आगे निनगे हेच्चु कड़मे 10 मार्क्स के हेळ्कोट्टिदीनि ओके ना क्लियर थैंक यू